ಉಪ್ಪಿ ಸರ್ ಅಲ್ವಾ ನಿಮ್ ಟೀಮ್ಗೆ? ಏನ್ ಅನಿಸ್ತಾ ಇದೆ ಈಗ? ಗೊತ್ತಲ್ವಾ ಉಪ್ಪಿ ಸರ್ ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂತ? ಗೊತ್ತು. ಸೊ ಹಂಗೆ ನಮ್ ಟೀಮಲ್ಲಿ ಕೊನೆ ಬಾಲ್ ವರ್ಗು ಅರ್ಥನೇ ಆಗಲ್ಲ ಯಾರೇನ್ ಆಡ್ತಾರೆ ಅಂತ. ಬಟ್ ಗೆಲ್ಲ ನಾವೇ. ಅದೇ ಕೊನೆ ಬಾಲ್ ಅವ್ರಿಗೆ ಗೊತ್ತಾಗಲ್ಲ ಯಾರು ಗೆಲ್ತಾರೆ ಅಂತ, ಬಟ್ ನಾವೇ ಗೆಲ್ಲೋದು. ಹೌದಾ? ಫಿಕ್ಸ್. ಅಲ್ಲ ಇವಾಗ ನನಗೊಂದು ಪ್ರಾಬ್ಲಮ್, ನಾನು ಹೇಳಿದ್ನಲ್ಲ ಉಪ್ಪಿ ಸರ್ ಇಲ್ಲಿ ನಿಂತ್ಕೊಂಡಿದ್ರೆ 360 degrees ಸ್ಕ್ಯಾನ್ ಮಾಡ್ತಾರೆ. ಸುಮ್ಮನೆ ಹಿಂಗೆ ಅನ್ಕೊಂಡೆ ಬ್ಯಾಟಿಂಗ್ ಆಡಬೇಕಾದ್ರೆ ಹೆಂಗೆ ಕಾನ್ಸಂಟ್ರೇಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೀನು ಹೇಳೋದನ್ನ ಅದೇ ಪ್ಲಸ್ ಹೆಂಗೆ ಪ್ಲಸ್ ಫೀಲ್ಡರ್ಸ್ ಎಲ್ಲೆಲ್ಲಿದಾರೆ ನೋಡ್ತಿರ್ತಾರೆ, ಹೊಡಿತಾ ಇರ್ತಾರೆ ಖಾಲಿ ರಜೆ. ಅದು ಒಬ್ಬ ಬೌಲರ್ನ ನೋಡಿದ್ರೆ ಓಕೆ, ಹಿಂಗೆ 4 ಜನ ಬೌಲರ್ ಕಾಣಿಸ್ತಾ ಇರ್ತಾರೆ ಅವರು. ಎಲ್ಲ ಕಡೆ ನೋಡ್ತಿರ್ತಾರೆ ಒಬ್ಬನೇ ಬೌಲರ್ ಕಾಣೋದು. ಹೌದಾ? ಇಡೀ ಗ್ರೌಂಡ್ ಕಾಣ್ತಿರುತ್ತೆ, ಹಿಂದ್ಗಡೆನೂ ಕಾಣ್ತಿರುತ್ತೆ ಅವ್ರಿಗೆ. ಹೌದಾ? ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಮ ಟೀಮು? ಸೂಪರ್ ಆಗಿದೆ. ಹೌದಾ? ಫಿಕ್ಸ್. ಏನ್ ಮಾಡ್ತಿರೋ ಬಿಡ್ತಿರೋ, ಅಲ್ಲಿ ನಿಂತಿರ್ಬೇಕಾದ್ರೆ ನನಗೆ ಡೌಟ್ ಇರೋದೇ ಕಿರಣ್. ಈಗ ನೋಡಿ ಮುಂದಿನ ಬಾಲ್ ಅನ್ನ ಹೊಡಿತಾ ಇದಾರೆ, ಇದರಿಂದ ಮಾತಾಡ್ತಾ ಇದೀವಿ, ಇದರಿಂದ ಮಾತಾಡ್ತಾ ಎಲ್ಲ ಅಲ್ಲಿ ಪಿಚ್ಚರ್ ಪಟ್ಟಿಂದ ಎಲ್ಲ ಮಾಡ್ಕೊಂಡು ಅವ್ರು ಅಲ್ಲೇ ಲೈವ್ಗೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಕಿರಣ್ ತಾನೆ? ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಬ್ರೇಕಿಂಗ್ ನ್ಯೂಸ್ ಏನೂ ಇರಲ್ಲ ಇಲ್ಲಿ, ಪರವಾಗಿಲ್ವಾ? ಹೌದಾ? ಓಕೆ, ಕಾಲು ನೋಯ್ತಾ ಇದೆ ಅಂತೆ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮಗೆ.